ಶಂಭು ಲಿಂಗದ ಪಾದ ಪಂಕಜ ಎನ್ನ ಮತ್ತಿಗೆ ಮಂಗಲವನ್ನು ಏನೇರಿತ ಪ್ರವರ್ತಂತೆ ಪ್ರಾಣಿನಾಂ ದ್ವೇಷ ಧರ್ಮಸು ತಂ ವಂದೇ ಪರಮಾತ್ಮಾನಂ ಸ್ವಾತ್ಮಾನಂ ಸರ್ವದೇಹಿನಾಂ ಯಶ್ಯ ಪಾದಾಂಶ ಸಂಭೂತಂ ವಿಶ್ವಂ ಭಾತಿ ಚರಾಚರಂ ಸಿದ್ಧಾರೂಢಂ ಗುರು ವಂದೇ ತಂ ಸಿದ್ಧಾರೂಢ ವಿಗ್ರಹಂ ಅದ್ವೈತ ಸಾರಂ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ರುನ್ ಮಂದಿರದಲ್ಲಿ ಕಾಣಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಶಿವರಾಮ ಅವಧೂತರ ಸಮಸ್ತ ಗುರು ಪರಂಪರೆಗೆ ಶತಶಿರವಾಗಿ ಅವ್ಯಕ್ತ ಸ್ವರೂಪದಲ್ಲಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶಾಂತಿಯ ಸಾಗರ, ಸಮಾನತೆಯ ಸೂರ್ಯ, ಸಾಧು ಚಕ್ರವರ್ತಿ ಪರಮ ಪೂಜನೀಯ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಶ್ರೀಮಠದ ಅಧಿಪತಿಗಳು, ಈ ಕಾರ್ಯಕ್ರಮದ ರೂಹಾರಿಗಳು, ಈ ಪವಿತ್ರವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಾದವನ್ನು ನೀಡಿರುವ ಪರಮ ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಅಪ್ಪಂಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮವನ್ನು ಸಲ್ಲಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಸಕಲ ಪೂಜ್ಯರ ಶ್ರೀಚರಣದಲ್ಲಿ ಹಣೆ ಮಣೆದು ಸರ್ವರಿಗೂ ನಮಸ್ಕಾರಗಳು. ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಉಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಹಿತ ಆವದು ಇಹ ಪರದುಳು ಧರ್ಮರಲ್ಲಿ, ನಿನಗ ಈ ಲೋಕದಲ್ಲಿ ಕೂಡ ಸುಖ ಆಗಬೇಕು, ಶರೀರ ಬಿಟ್ಟ ಬಳಕ ನಿನಗೆ ಯಾವ ಲೋಕ ಗತಿ ಇದೆಯೋ ಅಲ್ಲಿ ಸುಖ ಆಗಬೇಕು ಅಂತಂದ್ರ ಒಂದು ಉತ್ಕೃಷ್ಟವಾದ ಉಪಾಯ, ಒಂದು ಉತ್ಕೃಷ್ಟವಾದ ಸಾಧನೆಯನ್ನ ಕುರಿತು ಶ್ರೀಮನ್ ನಿಜಗುಣಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಧರ್ಮದಲ್ಲಿ ಪ್ರೀತಿ ಉಳ್ಳವನಾಗು. ಧರ್ಮ ಅಂತಂದ್ರೆ ಒಂದು ಇದೊಂದು ಸಾಧನೆ, ಅದೊಂದು ಸ್ಥಾನ ಅಲ್ಲ, ಅದೊಂದು ಮತ್ತೊಂದು ಮಗದೊಂದು ಇನ್ನೊಂದಲ್ಲ. ಹಾಗೆ ಭಕ್ತಿ ಎಂಬುದೊಂದು ಸಾಧನೆ ಇದೆ, ಜ್ಞಾನ ಎಂಬುದೊಂದು ಸಾಧನೆ ಇದೆ, ಹಾಗೆ ಧರ್ಮ ಎಂಬುದು ಕೂಡ ಇದೊಂದು ಸಾಧನೆ ಇದೆ ಅಂತ. ಇದರಿಂದ ನಿನಗೇನಾಗ್ತದ ಅಂತಂದ್ರೆ ನಿನಗೆ ಸುಖದ ಪ್ರಾಪ್ತಿ ಆಗ್ತದ ಅಂತ. ಎಲ್ಲಿ ಆಗ್ತದ ಅಂತಂದ್ರೆ ಇಲ್ಲಿ ಸುಖ ನಿನಗೆ ಉಂಟಾಗ್ತದ, ಈ ಶರೀರ ಬಿಟ್ಟ ಬಳಕು ನಿನಗೆ ಸುಖ ಉಂಟಾಗ್ತದೆ. ಅರ್ಥಾತ್ ನೀನು ಮೋಕ್ಷ ಅಥವಾ ಮುಕ್ತಿ ಪಡಿಬೇಕು ಅಂತಂದ್ರೆ ಮೊದಲು ನಿನಗೆ ಧರ್ಮವೇ ಬೇಕಾಗ್ತದ. ಮೊದಲನೇ ನಿನಗಿಲ್ಲ ಅಂತಂದ್ರೆ ನೋಡಿ ಎಷ್ಟು ಸುಂದರವಾದ ವಿವೇಚನ ವೇದಾಂತದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದಕ್ಕೆ ಚತುರ್ವಿಧ ಪುರುಷಾರ್ಥ ಅಂತ ಕರೀತಾರೆ. ಪುರುಷನು ಸಾಧಿಸಬೇಕಾದದ್ದು. ನೀನು ಮೋಕ್ಷವನ್ನ ಪಡಿಬೇಕು ಅಂದ್ರೆ ಮೊದಲು ನಿನಗೆ ಧರ್ಮ ಬೇಕು ಅಂತ ಅರ್ಥ. ಪೂಜ್ಯರು ತಮಗೆ ಹೇಳ್ತಾ ಇದ್ರು, ಧರ್ಮ ಹೇಳಾಕ್ ಬಹಳ ಚಂದ, ಬೇಕಾಷ್ಟು ಧರ್ಮದ ವ್ಯಾಖ್ಯಾನ ಮಾಡಬಹುದು, ಆದ್ರೆ ನಡ್ಕೋಬೇಕಾದ್ರೆ ಬಹಳ ಕಷ್ಟ. ನೀತಿ ಹೇಳಾಕ್ ಬಹಳ ಚಂದ, ಹಿಂಗ ಬೋ ಹಂಗ ಮಾಡವ್ರ ಯಾರು? ಅದಕ್ಕೆ ಧರ್ಮಂ ಚರ ಅಂತ ಹೇಳ್ಯಾರ, ಧರ್ಮದ ಆಚರಣೆ ಮಾಡು. ಧರ್ಮಂ ವದ ಅಂತ ಹೇಳಿಲ್ಲವರು, ಧರ್ಮಂ ಚರ ಅಂತ ಹೇಳ, ಧರ್ಮದ ಆಚರಣೆ ಮಾಡು ಅಂತ. ಸುಮ್ಮನೆ ತಮಗ ಗುರುತಿದ್ದಿಲ್ಲ ಗುರುತಿಲ್ಲ, ಯಾವಾಗ ಧರ್ಮ ಅನ್ನಬೇಕು ಎಂಬುದನ್ನು ಇನ್ನೂವರೆಗೆ ನಿಖರವಾದ ಅರ್ಥವನ್ನ ಅರ್ಥೈಸ್ಕ ಆಗ್ತಾ ಇಲ್ಲ ಅಂತ. ಧರ್ಮದ ವ್ಯಾಖ್ಯಾನ ಹ್ಯಾಂಗ ಮಾಡಬೇಕು ಎಂಬುದನ್ನು ಸಾಮಾನ್ಯವಾಗಿ ಶಾಸ್ತ್ರಗತದಲ್ಲಿ 2000ಕ್ಕಿಂತ ಹೆಚ್ಚು ಲಕ್ಷಣ ಧರ್ಮಕ್ಕಿದೆ. ಎದಕ್ಕೆ ಧರ್ಮ ಅನ್ನಬೇಕು ಅನ್ನೋದು ಸುಮ್ಮನೆ ಉದಾಹರಣೆಗೆ ಎಷ್ಟು ಕಷ್ಟ ಇದೆ. ಯಾವಾಗ ಧರ್ಮ ಅನ್ಬೇಕು, ಹ್ಯಾಂಗ ಉಹಿಸ್ಬೇಕು ಧರ್ಮ? ಮಹಾಭಾರತದ ಯುದ್ಧ
ಕರ್ಣ ಧರ್ಮ ಸಂಯಮಾನುಸಾರವಾಗಿ ಕರ್ಣನ ಗಾಲಿ ಕೆಸರಾಗಿ ಸಿಕ್ಕಿತು. ಕರ್ಣ ಅರ್ಜುನಿಗೆ ಹೇಳಿದ, ಅರ್ಜುನ ನನ್ನ ಗಾಲಿ ಕೆಸರಾಗಿ ಸಿಕ್ಕದ, ಮತ್ತೆ ಯುದ್ಧ ಸ್ವಲ್ಪ ನಿಲ್ಲಸಪ್ಪ ಗಾಲಿ ತೆಗೆತಕ್ಕ ಅಂತಂದ. ಸರಿ ತಪ್ಪಿದೀರು, ಸರಿ ಆಯ್ತಪ್ಪ ಮತ್ತ ಹಾಗೆ ಮಾಡ್ತೀನಿ ಅಂತ ಅವ ತನ್ನ ಧನುಷ್ಯ ಬಾಣ್ಣ ಇಟ್ಟು ಕೈ ಕೊಡ್ಕೊಂಡು ನಿಂತ. ಅವನ್ ಗಾಲಿ ತೆಗೆತ, ಗಾಲಿ ತೆಗೆಯದೇನು ಕರ್ಣನಿಗೆ ಬಹಳ ದೊಡ್ಡ ಮಾತಿರ್ಲಿಲ್ಲ ಅದು, ಹಾಗೆ ಒಂದು ಕ್ಷಣದಾಗ ತೆಗಿಬೋದಾಗಿತ್ತು. ಆದ್ರೆ ಅವನಿಗೆ ಭೂಮಿ ಶಾಪಿತ್ತು. ಯಾರಿಗೆ? ಕರ್ಣನಿಗೆ. ತ್ವಯಾ ಮಯಾಚ ಕುಂತ್ಯಾಚ ಧರಣ್ಯ ವಾಸವೇನ ಚ ರಾಮೇಣ ದಾಮದಾಜ್ಞೇನ ಷಡ್ವಿಕ್ ಕರ್ಣೋ ನಿಪಾತಿತ. ಭೂಮಿ ಅಷ್ಟೇ ಅಲ್ಲ, ಆರು ಜನರ ಶಾಪವನ್ನು ಹೊತ್ತುಕೊಂಡು ಕರ್ಣ ಯುದ್ಧವನ್ನು ಮಾಡಲಿದ್ದ. ಅದರಾಗ ಭೂಮಿಯ ಒಂದು ಶಾಪ ಅವನಿಗಿತ್ತು. ಅವಾಗ ಕೃಷ್ಣಂದ, ಇದೇ ಒಂದು ಸಂದರ್ಭ ಇದೆ. ಯಾರಿಗೆ ಹೇಳ್ತಾನ? ಅರ್ಜುನಿಗೆ ಹೇಳ್ತಾನ. ಅರ್ಜುನ, ಇದೇ ಒಂದು ಸಂದರ್ಭ ಇದೆ, ಬಿಡು ಬಾಣ ಅಂತಂದ. ಮೇಲ್ ನೋಟಕ್ಕ ಇದು ಅಧರ್ಮ ಅನಸ್ತ, ಆದ್ರೆ ಇದ್ರಾಗ ಏನ್ ಅಡಿಗದ? ಧರ್ಮದ ಸೂಕ್ಷ್ಮತೆ ಅಡಿಗದ ಅಂತ. ಹೀಗೆ ಧರ್ಮದ ವ್ಯಾಖ್ಯಾನ ಮಾಡುದು ಬಹಳ ಕಷ್ಟ ಸಾಧ್ಯ, ಅಷ್ಟೇ ಕ್ಲಿಷ್ಟ ಸಾಧ್ಯ ಅಂತ. ನೋಡಿ, ಮ್ಯಾಲ್ ನೋಟಕ್ಕ ಇದು ಅಧರ್ಮ ಅನಸ್ತ, ಆದ್ರೆ ಏನ್ ಅಡಿಗದ? ಇದ್ರಾಗ ಧರ್ಮದ ಸೂಕ್ಷ್ಮತೆ ಅಡಿಗದ. ತಮಗೆ ಇನ್ನೊಂದು ಉದಾಹರಣೆ ಗುರುತಿರಬೇಕು. ವಾಲಿಯನ್ನ ಕುರಿತು ರಾಮ ಹಾಗೆ ಎದುರುಗಡೆ ಹೊಡೆದಿಲ್ಲ, ಅಡಗಿ ಮರೆ ಮಾಚಿ ಹೊಡೆದ. ಇದು ಅಧರ್ಮ, ಮೇಲ್ ನೋಟಕ ಅಧರ್ಮ ಅನಸ್ತದ, ಆದ್ರೆ ಇದರ ಹಿನ್ನೆಲೆಯಲ್ಲಿ ಧರ್ಮದ ಸೂಕ್ಷ್ಮತೆ ಅಡಗಿದೆ ಅಂತ. ಅರ್ಥಾತ್ ಧರ್ಮ ಎಂಬುದು ಇದು ನಾಲ್ಕು ಪಾದದ ಮೇಲೆ ನಿಂತದ. ಧರ್ಮ ಚತುಷ್ಪಾದ, ನಾಲ್ಕು ಕಾಲಿನ ಮೇಲೆ ಧರ್ಮ ನಿಂತದ. ಇವಾಗಲ್ಲ, ಅದು ಕೃತಾಯುಗದಲ್ಲಿ, ಕೃತಾಯುಗದಲ್ಲಿ, ಕೃತಾಯುಗದಲ್ಲಿ ಧರ್ಮ ನಾಲ್ಕು ಪಾದ ಮೇಲೆ ಇತ್ತು. ಕೃತಾಯುಗನ ಯುಗದ ಪರಿವರ್ತನೆ ಆಯ್ತು. ತ್ರೈತಾಯುಗದಲ್ಲಿ ಧರ್ಮ ತನ್ನ ಒಂದು ಪಾದ ಕಳ್ಕೋತಾನ, ನೂರು ಪಾದ ಮೇಲೆ ನಿಂತ. ದ್ವಾಪಾರ ಯುಗದಲ್ಲಿ ಮತ್ತೆ ಒಂದು ಪಾದ ಕಳ್ಕೋತಾನ. ಮುಂದೆ ಕಲಿಯುಗದಲ್ಲಿ ಮೂರು ಪಾದ, ಕಲಿಯುಗದಲ್ಲಿ ಉಳಿದು ಒಂದೇ ಪಾದ, ಅದು ಕಲಿ ಕಲಿಯ ಅಂತ್ಯದಲ್ಲಿ ಆ ಸ್ವಲ್ಪ ಸ್ವಲ್ಪ ಮಪ್ಪೆಷ್ಯ ಧರ್ಮಶ್ಯ. ಎಷ್ಟು ಉಳಿದಂತದ್ದು? ಸ್ವಲ್ಪ ಧರ್ಮ ಉಳಿದಿದೆ. ಕೇಳಿ, ಧರ್ಮದ ನಾಲ್ಕು ಪಾದಗಳು ಯಾವು? ಪಾದ ಅಂದ್ರೆ ಕಾಲುಗಳು ಯಾವು? ಸತ್ಯ, ತಪ, ದಯಾ, ದಾನ. ಸತ್ಯ ತಪ ಮುಂದೆ ದಯಾ ದಾನ. ಸತ್ಯ ತಪ ನಮ್ಮ ಒಳಗಿದೆ, ಅದು ನಮ್ಮಕ್ಕೋಸ್ಕರವಾಗಿ. ದಯಾ ಮತ್ತ ದಾನ ಪರರಿಗಾಗಿ. ನಮ್ಮದು ಹಂಗಲ್ಲ, ದಯಾ ದಾನ ನಮಗಿರ್ಲಿ, ಸತ್ಯ ತಪ ಯಾರಿಗೆ? ಎಷ್ಟು ಚಂದ ಅಂತ ನಿಮಗಿರ್ಲಿ ಅಂತ, ನಿಮಗಿರ್ಲಿ ಅಂತ. ಸತ್ಯ ಮತ್ತ ತಪ ನಿನ್ನ ಒಳಗಿರ್ಲಿ, ದಯಾ ಮತ್ತ ದಾನ ಪರರಕ್ಕೋಸ್ಕರವಾಗಿ ಉಪಯೋಗ ಮಾಡುವು ಅಂತ. ಇವೇ ಧರ್ಮದ ನಾಲ್ಕು ಪಾದಗಳು ಅಂತ. ಧರ್ಮ ಏನ ಮಾಡ್ತಂಬುದು ಅನ್ಯತ್ರ ಸಂತ ತುಳಸಿದಾಸರು ಹೇಳ್ತಾರ, ಧರ್ಮ ಕರ್ತಾದೇ ಚಿತ್ತ ಪವಿತ್ರ. ನಮ್ಮ ಚಿತ್ತವನ್ನ ಧರ್ಮ ಪವಿತ್ರನಾಗಿ ಮಾಡ್ತದಂತ. ನಾನು ಹಿಂಗ ಆಗ್ಲೇ ಹೇಳ್ತಾ ಇದ್ದೆ, ಧರ್ಮದ ವ್ಯಾಖ್ಯಾನ ಎಷ್ಟಾರೆ ನಾವು ಹೇಳ್ಬೋದು, ಬೇಕಾಷ್ಟು ಮಾತಾಡ್ಬೋದು, ಆದ್ರೆ ಧರ್ಮದ ಸಂಗತಿ ಬಂತು ಅಂದ್ರೆ ಹಿಂದೆ ಸರಿತಾನೆ ಮನುಷ್ಯ. ಬೇಡ, ನಿನಗೆ ಸುಖ ಆಗಬೇಕಪ್ಪ ಅಂತಂದ್ರೆ, ನಿನ್ನ ಜನ್ಮದ ಕಲ್ಯಾಣ ಆಗಬೇಕು ಅಂತಂದ್ರೆ ಧರ್ಮ ವ್ಯಕ್ತ ಪುರುಷನ. ಧರ್ಮ ಕರ್ತಾ ಹೇ ಚಿತ್ತ ಪವಿತ್ರ, ಧರ್ಮ ದೇತಾ ಹೇ ಮುಖ್ಯ ಚರಿತ್ರ. ಧರ್ಮ ನಮ್ಮ ಉನ್ನತವಾದ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತದೆ. ಮನುಷ್ಯನಿಗೆ ಚಾರಿತ್ರ್ಯ ಬಹಳ ಉತ್ತಮವಾದ ಉತ್ಕೃಷ್ಟವಾದ ಉಳಿದು. ಒಬ್ಬ ಮನುಷ್ಯ ಇವ ಬಹಳ ಒಳ್ಳೆಯವರಿ ಅನಸ ಅನಾಕ ಎಷ್ಟು ದಿವಸ ಬೇಕಾಗ್ತದೆ, ಎಷ್ಟು ವರ್ಷ ಬೇಕಾಗ್ತದೆ? ಇವ ಬಹಳ ಕೆಟ್ಟವನಕ ಎಷ್ಟು ದಿವಸ ಬೇಕು? ಯಾರು ಎಂಟು ದಿವಸ ಅಂತ ಎಂಟು ದಿವಸ ಬೇಕು? ಒಂದು ನಿಮಿಷ, ಒಂದು ಕ್ಷಣ
ಚಾರಿತ್ರ್ಯವಾನ ಪುರುಷ ಆಗಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರ ಚರಿತ್ರ ಗಯ ಸಮುಕುಚ ಗಯ. ನಿನ್ನ ಚಾರಿತ್ರ್ಯ ಹೋಯ್ತಪ್ಪ ಅಂದ್ರ ಎಲ್ಲ ಹೋದಾಗೆ ಅಂತ. ಧನಗಯ ಕುಚುಕುಂಚ ಗಯ ಅಂದ್ರೆ ಹಣ ಹೋಯ್ತಪ್ಪ ಅಂದ್ರೆ ಏನೋ ಒಂದು ಸ್ವಲ್ಪ ಹೋದಾಗ. ಧನಗಯ ಕುಚುಕುಂಚ ಗಯ ಸ್ವಾಸ್ಥ್ಯ ಕುಚಗಯ ಅಂದ್ರ ನಮ್ಮ ಆರೋಗ್ಯವಾಯ್ತಂದ್ರ ಸ್ವಲ್ಪ ಹೋದಂಗಂತ. ನಮ್ಮ ಹಣ ವಾಯ್ತಂದ್ರ ಏನೋ ಒಂದ್ ಸ್ವಲ್ಪ ಸ್ವಲ್ಪ ಹೋದಂಗಂತ. ಚಾರಿತ್ರ ಗಯ ಸಬಕುಂಚ ಗಯ ಪೇಡಸೆ ಗಿರ ಏಕ ಬಾರ ಮರ. ಅವ ಮರದಿಂದ ಬಿದ್ದಪ್ಪ ಅಂದ್ರೆ ಒಂದ್ಸಲ ಸತ್ತಂಗ. ಪೇಡಸೆ ಗಿರ ಏಕ ಬಾರ ಮರ ಚಾರಿತ್ರಶೆ ಗಿರ ಕೈ ಬಾರ ಮರ. ನಿನ್ನ ಚಾರಿತ್ರ್ಯಹೀನಾದ್ಯಪ್ಪ ಅಂತಂದ್ರ ನೀ ಎಷ್ಟೋ ಸಲ ಸತ್ತಂಗ. ಅದಕ್ಕ ಮನುಷ್ಯನೇ ನಮ್ಮ ಚರಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರ ನಮ್ಮಲ್ಲಿ ಧರ್ಮ ಬೇಕು. ಧರ್ಮ ಕರ್ತಾ ಹೇ ಚಿತ್ತ ಪವಿತ್ರ ಧರ್ಮ ಧರ್ಮ ದೇತಾ ಹೇ ಮುಖ್ಯತೆ. ಧರ್ಮ ಸಬಕಾ ಮಿತ್ರ ಧರ್ಮ ಎಲ್ಲರ ಸ್ನೇಹಿತ. ನೀ ತಗೊಂಡ ನಿನ್ ಕಡೆ ಬರ್ತೋ ಇಲ್ಲ ನಂಗೆ. ಧರ್ಮ ದೇತಾ ಹೇ ಫಲ ವಿಚಿತ್ರ ಧರ್ಮ ವಿಚಿತ್ರವಾದ ಫಲವನ್ನು ನಮಗ್ ಕೊಡ್ತದ. ಯಾರು ಹಂಗಾಗಿರ್ಲಿ ಅವ ಕೋಟ್ ಗಟ್ಟಲೆ ಹೊಡಿತಾನ ರೀ, ನಾ ಸ್ವಲ್ಪ ಹೊಡೆದ್ರೆ ಏನಾಗ್ತದ ಅವ್ರ ಮಾಡೋದ್ರು. ನೀವು ಊಟ ಮಾಡಿ ಯಾರೇನಾರ ಮಾಡಲಿ, ನಾನು ಮಾತ್ರ ಧರ್ಮದ ತಳಹಾದಿಯನ್ನ ಧರ್ಮ ಬಿಟ್ಟಿನ ನೋಡಿ. ಅದಕ್ಕೆ ಯುಧಿಷ್ಠಿರನಿಗೆ ಹೆಸರೇ ಬಂತು ಧರ್ಮರಾಜ ಅಂತ. ಅವನಿಗೆ ಧರ್ಮರಾಜ ಅಲ್ಲ, ಅವ ಯಾರು ಅವನ ಯುಧಿಷ್ಠರ. ಅವನ ಹೆಸರು ಯಾಕೆ ಬಂತು, ಯಾರು ಸಿಟ್ಟು ಕೊಡ್ತು ಅವನಿಗೆ ಯಾರ ಸರ್ವ ಇಲ್ಲ. ಅವನ ಆಚರಣೆ ಅವನ ಇರಿವಿಕೆ ಆ ಧರ್ಮ ಅಂತ ಅವನ ಹೆಸರು ಬಂತು ಅಂತ. ಹಾಗೆ ನಿನ್ನಲ್ಲಿ ಸತ್ಯ ಇತ್ತು ಅಂತಂದ್ರ ನಿನ್ನಲ್ಲಿ ಧರ್ಮದ ಉತ್ಪತ್ತಿ ಆಗ್ತದೆ. ಸತ್ಯಾತ್ ಜಾಯತೆ ಧರ್ಮ. ಜಾಯತೆ ಅಂತಂದ್ರ ಅದು ಸತ್ಯ ನಿನ್ನಲ್ಲಿತ್ತು ಅಂದ್ರ ಆ ಧರ್ಮ ಉತ್ಪತ್ತಿ ಆಗ್ತದೆ. ಸತ್ಯಾತ್ ಜಾಯತೆ ಧರ್ಮ ದಯಾ ದಾನೇನ ಸ ವರ್ಧತೆ ಧರ್ಮ. ನಿನ್ನಲ್ಲಿ ದಯಾ ಮತ್ತು ದಾನ ಗುಣ ಇತ್ತು ಅಂತಂದ್ರ ಧರ್ಮದ ವೃದ್ಧಿ ಆಗ್ತದೆ. ಕ್ರೋಧಾನ್ ನಶ್ಯತಿ ಧರ್ಮಃ ನಿನ್ನಲ್ಲಿ ಕೋಪವನ್ನು ಶಮನ ಮಾಡುವ ಶಕ್ತಿ ಆ ಧರ್ಮಕ್ಕಿದೆ ಅಂತ ಅರ್ಥ. ಅದಕ್ಕ ಮನುಷ್ಯನೇ ಧರ್ಮವನ್ನು ನಿನ್ನದಾಗಿ ಮಾಡ್ಕೋ. ಅದಕ್ಕ ಧರ್ಮವನ್ನು ನೀನು ರಕ್ಷಣೆ ಮಾಡಿದಿ ಅಂತಂದ್ರ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದ. ಅರ್ಥ ಆಗಿಲ್ಲ ಏನಂತದ, ನೀನು ಧರ್ಮದ ರಕ್ಷಣೆ ನೀ ಮಾಡಿದ್ರ ಸ್ವಾರ್ಥಕ್ಕೋಸ್ಕರ ಮತ್ತೆ ಯಾವಾಗಕ್ಕೋಸ್ಕರ ಮತ್ತೇನೋ ಮಾಡ. ಧರ್ಮ ಗಾಳಿಗೆ ತೂರ್ದಪ್ಪ ಅಂತಂದ್ರ ನಿನಗ ಇಲ್ಲಿ ಸುಖ ಆಗಂಗಿಲ್ಲ, ಈ ಶರೀರ ಬಿಟ್ಟ ಬಳಕು ನಿನಗ ಸುಖ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಧರ್ಮಾತ ಅರ್ಥ ಪ್ರಭವತಿ. ಮನುಷ್ಯನೇ ಧರ್ಮದಿಂದ ಇತ್ತಂದ್ರ ಲಕ್ಷ್ಮಿ ನಿನ್ನಲ್ಲಿ ತನ್ನಿಂದಾನೇ ಬರ್ತಾಳಂತ. ಎಲ್ಲಿ ಅಧರ್ಮಿದೆ ಅಲ್ಲಿ ಲಕ್ಷ್ಮಿ ಹೋಗಾಕ್ ನೋಡ್ತಾಳ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಧರ್ಮ ಅರ್ಥ ಪ್ರಭವತಿ. ಅರ್ಥ ಅಂದ್ರೆ ಹಣ, ಹಣ ಅಂದ್ರೆ ಲಕ್ಷ್ಮಿ. ಈಗ ದೀಪಾವಳಿ ಬರ್ತಾವ ಪೂಜೆ ಮಾಡ್ತೀರಿ ಅಲ್ಲಿ, ಯಾವ ಪೂಜೆ ಲಕ್ಷ್ಮಿ ಪೂಜೆ ಅಂತ ಮಾಡ್ತೀರಿ. ಅವ್ರು ಕ್ಯಾಸೆಟ್ ಹಾಕ್ತೀರಿ ಭಾಗ್ಯದ ಏನಂತ ಭಾಗ್ಯದ ಲಕ್ಷ್ಮಿ ಕ್ಯಾಸೆಟ್ ಹಾಕಿದ್ರೆ ಬರಲಕ್ಕಿ ಯಾವಾಗ ಬರ್ತಾಳ. ನಿನ್ನಲ್ಲಿ ಧರ್ಮ ಇತ್ತಂದ್ರ ನೋಡಿ ಬಹಳ ದಿನ ಆ ದಿವಸ ಕ್ಯಾಸೆಟ್ ಹಾಕ್ತಾರ ಹಾಡಾಗ್ತಾರ ಏನಂತ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ. ಬಾರಮ್ಮ ಅಂದ್ರೆ ಬರ್ತಾಳೆ. ನಿನ್ನಲ್ಲಿ ಧರ್ಮ ಇತ್ತು ಅಂದ್ರ ಧರ್ಮದ ಬಾಗಲ್ಲಿ ತೆಗೆದಿ ಅಂದ್ರ ಲಕ್ಷ್ಮಿ ಬರಾಕ ಸಾಧ್ಯ. ಮನುಷ್ಯನೇ ಲಕ್ಷ್ಮಿಯಲ್ಲಿ ಕೂಡ ಪ್ರಕಾರ ಇದೆ. ಒಂದು ದರಿದ್ರ ಲಕ್ಷ್ಮಿ, ಮೊದಲನೇದು
ದರಿದ್ರ ಲಕ್ಷ್ಮಿ. ದರಿದ್ರ ಲಕ್ಷ್ಮಿ ಅಂದ್ರ ಮೋಸ, ವಂಚನೆ, ಅಧರ್ಮ, ಅನ್ಯಾಯ ಮಾಡಿನ ಸಂಪಾದನೆ ಮಾಡ್ತೇವಲ್ಲ ಅದಕ್ಕೇನಂತಾರ, ಅದಕ್ಕ ದರಿದ್ರ ಲಕ್ಷ್ಮಿ ಅಂತ ಕರೀತಾರ. ಅಧರ್ಮ ಮಾಡಿದಿ, ಅಧರ್ಮದಿಂದ ಸಂಪಾದನೆ ಮಾಡಿದಿ ಅಂತಂದ್ರ ಅವಾಗೂ ಹಣ ಬರ್ತದಿಲ್ಲ ಅಂತ ಅರ್ಥಲ್ಲ. ಮೋಸ, ವಂಚನೆ, ಅನ್ಯಾಯ ಮಾಡಿದೆ ಅಂದ್ರ ಹಣ ಬರ್ತವ. ಇದಕ್ಕೆ ಯಾವ ಲಕ್ಷ್ಮಿ ಅಂತಾರ? ದರಿದ್ರ ಲಕ್ಷ್ಮಿ ಅಂತ ಕರೀತಾರ. ಈ ದರಿದ್ರ ಲಕ್ಷ್ಮಿ ನಿನ್ನ ಹತ್ರ 10 ವರ್ಷ ಇರ್ತಾಳಂತ ಅಟ್ಟರಿರ್ಲಿ ಅಂತ ಹೇಳು. 10 ವರ್ಷ ಇರಲಿ ಬಿಡು, 10 ವರ್ಷ ಅಂತ ಮುಂದಕ್ಕೆ ಹೇಳ್ರಿ. ಅನ್ಯಾಯೋ ಅನ್ಯಾಯೋಪಾರ್ಜಿತಂ ವಿತ್ತಂ 10 ವರ್ಷಾಣಿ ತಿಷ್ಟತಿ. ಮೋಸ, ಅನ್ಯಾಯ, ಅಧರ್ಮದಿಂದ ಸಂಪಾದನೆ ಮಾಡಲ್ಪಟ್ಟಂತ ಹಣ 10 ವರ್ಷ ಇರ್ತದ. ಚ ಏಕಾದಶೇ ಪ್ರಾಪ್ತೆ ಅಂದ್ರ ಅದಕ್ಕ 11ನೇ ವರ್ಷ ಶುರು ಆಯ್ತಂದ್ರ ಸ ಭೂಮಂಚ ವಿನಶ್ಯತಿ. ನಿನ್ನ ಮೊದಲಿದ್ದುದು ಇದು ಕೂಡೆ ಹೋಗ್ತದ. ದಿಗರ್ತಕ ಕಷ್ಟ ಸಂಜೆಯ, ನಿನ್ ಎಲ್ಲಾ ಕಡೆಯಿಂದ ಕಷ್ಟವೇ ಕಷ್ಟ ಬರ್ತಾವ. ಅದಕ್ಕ ಹೇ ಮನುಷ್ಯನೇ, ಮೋಸ, ಅನ್ಯಾಯ, ಅಧರ್ಮದಿಂದ ಸಂಪಾದನೆ ಮಾಡಕ್ ಹೋಗ್ಬೇಡ. ಭಗವಂತನನ್ನ ಕರ್ಮಕ್ಕನುಗುಣವಾಗಿ, ಧರ್ಮಕ್ಕನುಗುಣವಾಗಿ ಏನು ದೊರಕ್ಯದ ಅದ್ರಾಗ ಸಂತೃಪ್ತನಾಗಿರಾಕ ಕಲಿ. ಅದಕ್ಕ ಮೊದಲನೇದು ದರಿದ್ರ ಲಕ್ಷ್ಮಿ, ಎರಡನೇದು ಲಕ್ಷ್ಮಿ. ಎರಡನೇದು ಲಕ್ಷ್ಮಿ ಅಂತಂದ್ರ ನಮ್ಮ ಅಜ್ಜ ಮುತ್ಯ ಹಿರಿಯರೆಲ್ಲ ಸಂಪಾದನೆ ಮಾಡಿಕೊಂಡು ಇಟ್ಟಾರಲ್ಲ ಅದು ಮಕ್ಕಂತ ಆರಾಮ್ ತಿಂತಾನ. ಇದಕ್ಕೇನಂತಾರ? ಇದಕ್ಕೆ ಲಕ್ಷ್ಮಿ ಅಂತ. ಇದೇನು ಮಾಡ್ತದ ಅಂತ ನಾವು ನಿನ್ನೆ ಮೊನ್ನೆ ಮಾಡಿದ ಅಡಿಗೆ ಇವತ್ತಿಂದಾಗ ನಾವು ನಿನ್ನೆ ಮೊನ್ನೆ ಮತ್ತೇನ್ ಮಾಡ್ಬೇಕು ಇದು ಅಂತಂದ್ರ ಇದು ದಾನ ಧರ್ಮಕ್ಕೋಸ್ಕರವಾಗಿ, ಸತ್ಕಾರ್ಯ ಸತ್ಕರ್ಮಕ್ಕೋಸ್ಕರವಾಗಿ ನೀನು ಅದು ವ್ಯಯ ಮಾಡ್ತಾ ಇರಬೇಕು. ಇನ್ನ ಮೂರನೇದು ಮಹಾಲಕ್ಷ್ಮಿ ರೀ. ಇನ್ನು ಎಷ್ಟದವ್ರಿ ಅಂತಂದ್ರೆ ನೀವು ಇದೇ ಕೊನೆಯದು. ಇನ್ನೊಂದು ಮಹಾಲಕ್ಷ್ಮಿ ಅಂದ್ರೆ ನೀನು ಶ್ರಮ ಪಟ್ಟು ಧರ್ಮದಿಂದ ಸಂಪಾದನೆ ಮಾಡಿದೆಪ್ಪ ಅಂದ್ರ ನಿನಗ ಆ ಹಣ ಇಲ್ಲಿ ಸುಖ ಕೊಡ್ತದ, ಈ ಶರೀರ ಬಿಟ್ಟ ಬಳಕೂ ನಿನಗ ಸುಖ ಕೊಡ್ತದ. ಅದಕ್ಕ ಸಾಧ್ಯದಷ್ಟು ಧರ್ಮದ ಸಂಪಾದನೆ ನಾವು ಮಾಡಿದ್ವಿ. ಅಕಸ್ಮಾತ್ವಾಗಿ ನಿನ್ನಲ್ಲಿ ಧರ್ಮವೇ ಇಲ್ಲ ಅಂತಂದ್ರ ಧರ್ಮೇಣ ಹೀನ ಪಶುವಿ ಸಮಾನ. ಅರ್ಥ ಕಂಡ ಏನರ್ಥ ಆಗ್ತದ? ಧರ್ಮೇಣ ಹೀನ ಮುಂದ ಪಶುವಿ ಸಮಾನ. ಇವನಿಗೆ ದ್ವಿಪಾದ ಪಶು ಅಂತ ಕರೀತಾರ. ಎರಡ ಕಾಲಿನ ಒಬ್ಬ ಪಶು ಅಂತ ಅರ್ಥ. ಏನಿಲ್ಲದೆ ಇದ್ರ ಧರ್ಮ ಇಲ್ಲದೆ ಇದ್ರ. ಅದಕ್ಕ ದಿವಸನೂ ಹಣದಿ ಹ್ಯಾಂಗ ಸಂಗ್ರಹ ಮಾಡ್ತೇವ್, ದಿವಸನೂ ಸಂಪತ್ತಿಯನ್ನ ದವಸ ಧಾನ್ಯಗಳು ಹ್ಯಾಂಗ ಸಂಗ್ರಹ ಮಾಡ್ತೇವ್, ಹಾಗೆ ಪ್ರತಿ ದಿವಸನೂ ಕೂಡ ಧರ್ಮದ ಸಂಗ್ರಹ ಮಾಡು ಮನುಷ್ಯನೇ. ಆ ಧರ್ಮ ನಿನಗ ಇಲ್ಲಿ ಸುಖ ಕೊಡಾಕ ಸಾಧ್ಯ, ಈ ಶರೀರ ಬಿಟ್ಟ ಬಳಕೂ ನಿನಗ ಸುಖ ಕೊಡಾಕ ಸಾಧ್ಯ. ಇರ್ಲಿ, ಬಹಳ ಸರ್ವಾಂಗ ಸುಂದರ ಕಾರ್ಯಕ್ರಮ. ಅಪ್ಪಂಗಳ ಒಂದು ಕೃಪ ಛತ್ರ ಛಾಯೆಯಲ್ಲಿ ವಿದ್ಯಾನಂದ ಅಪ್ಪಂಗಳವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಅನುಗ್ರಹ ನಮ್ಮ ನಿಮ್ಮೆಲ್ಲ ಸದೈವ ಇರಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.